ಇನ್ನು ಬಳ್ಳಾರಿಯಲ್ಲಿ ಹಾಲಿ ಸಂಸದ ದೇವೇಂದ್ರಪ್ಪಗೆ ಟಿಕೆಟ್ ಮಿಸ್. ದೇವೇಂದ್ರಪ್ಪ ಬದಲಾವಣೆಗೆ ಕೋರ್ ಕಮಿಟಿಯಲ್ಲಿ ಅಮಿತ್ ಶಾ ಚರ್ಚೆಯನ್ನ ಮಾಡಿದ. ಹಾಗಾದ್ರೆ ಸಂಸದ ದೇವೇಂದ್ರಪ್ಪಗೆ ಟಿಕೆಟ್ ಮಿಸ್ ಆಗುತ್ತೆ? ಈ ಸಂಬಂಧಪಟ್ಟಂಗೆ ಕೋರ್ ಕಮಿಟಿಯಲ್ಲಿ ಅಮಿತ್ ಶಾ ಅವರು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೇವೇಂದ್ರಪ್ಪ ಅವರ ಬದಲಿಗೆ ಶ್ರೀರಾಮುಲುಗೆ ಈ ಬಾರಿ ಟಿಕೆಟ್ ನೀಡುವ ಸಾಧ್ಯತೆಗಳಿವೆ. ಇನ್ನು ರಾಯಚೂರಲ್ಲೂ ಕೂಡ ಸಂಸದ ರಾಜಾ ಅಮರೇಶ್ ನಾಯಕಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇವರ ಬದಲಾಗಿ ಬಿವಿ ನಾಯಕಿಗೆ ನೀಡುವ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ ರಾಯಚೂರಲ್ಲಿ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತಾ? ಹಾಗಾದ್ರೆ ಬಳ್ಳಾರಿ ಮತ್ತು ರಾಯಚೂರಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿವೆ. ಬಳ್ಳಾರಿಯಲ್ಲಿ ಹಾಲಿ ಸಂಸದ ದೇವೇಂದ್ರಪ್ಪಗೆ ಈ ಬಾರಿ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆಗಳು, ಆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಅವರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೇವೇಂದ್ರಪ್ಪ ಅವರ ಬದಲಿಗೆ ಶ್ರೀರಾಮುಲುಗೆ ಈ ಬಾರಿ ಟಿಕೆಟ್ ನೀಡುವ ಸಾಧ್ಯತೆಗಳು ಹೆಚ್ಚಾಗಿದ್ರೆ, ಮತ್ತೊಂದು ಕಡೆ ರಾಯಚೂರಲ್ಲಿ ಸಂಸದ ರಾಜಾ ಅಮರೇಶ್ ನಾಯಕಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಲೈವ್ ನಲ್ಲಿದ್ದಾರೆ ರವಿ ಶಿವರಾಮ್. ಮೊದಲ ಪಟ್ಟಿ ಈಗಾಗಲೇ ರಿಲೀಸ್ ಆಗಿದೆ, ಸೆಕೆಂಡ್ ಲಿಸ್ಟ್ಗೆ ವೇಟಿಂಗ್. ಆದರೆ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಹೈಕಮಾಂಡ್ ನಾಯಕರಿಗೆ ಅಷ್ಟು ಈಸಿ ಆಗಿಲ್ಲ ಅಂತ ಅನ್ಸುತ್ತೆ. ಅರುಣ್, ಮೊದಲ ಪಟ್ಟಿ ಬಿಡುಗಡೆ ಆಗಿದೆ ದೇಶಕ್ಕೆ, ಆದರೆ ಕರ್ನಾಟಕಕ್ಕೆ ಮೊದಲ ಪಟ್ಟಿ ಇನ್ನೂ ಕೂಡ ಬರಬೇಕಾಗಿದೆ. ಈಗ ಈಗಿರುವಂಥ ಮಾಹಿತಿಯ ಪ್ರಕಾರ ಕೆಲವೊಂದಿಷ್ಟು ಸಂಸದರಿಗೆ ಟಿಕೆಟನ್ನು ತಪ್ಪಿಸಬೇಕು ಅಥವಾ ಆ ರೀತಿಯ ಚರ್ಚೆಗಳು ಕಾರ್ಯಕರ್ತರ ಲೆವೆಲ್ ಇರಬಹುದು, ನಾಯಕರುಗಳ ಮಟ್ಟದಲ್ಲಿಯೂ ಕೂಡ ಆಗಿದ್ದಾವೆ. ಒಂದು ಸರ್ವೆಯ ವರದಿಯ ಮಾಹಿತಿಯ ಪ್ರಕಾರ 10-12 ಹಾಲಿ ಸಂಸದರುಗಳಿಗೆ ಟಿಕೆಟನ್ನು ತಪ್ಪಿಸಿ, ಅಥವಾ ಯಾರೆಲ್ಲ ಈಗ ಉದಾಹರಣೆಗೆ ಬಸವರಾಜ್ ಇರಬಹುದು ತುಮಕೂರಿಂದ, ಚಾಮರಾಜನಗರದಿಂದ ಶ್ರೀನಿವಾಸ ಅವರಿರಬಹುದು, ಶ್ರೀನಿವಾಸ ಪ್ರಸಾದ್ ಅವರಿರಬಹುದು, ಹಾಗೆಯೇ ಉದಾಸಿ ಅವರಿರಬಹುದು, ಇವರೆಲ್ಲರೂ ಕೂಡ ಟಿಕೆಟನ್ನು ಬೇಡ ಅಂತ ನಿರಾಕರಣೆಯನ್ನು ಮಾಡಿದರು. ಇವರೆಲ್ಲರನ್ನೂ ಸೇರಿದಂತೆ 10-12 ಹಾಲಿ ಸಂಸದರುಗಳಿಗೆ ಟಿಕೆಟನ್ನು ಕೊಡಬಾರದು, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಚರ್ಚೆ ಪಾರ್ಟಿ ವರ್ಗದಲ್ಲಿ ನಿಶ್ಚಿತವಾಗಿಯೂ ಕೂಡ ಆಗಿದ್ದಾವೆ. ಅಲ್ಲಿ ಯಾರ್ಯಾರಿಗೆ ಅವಕಾಶಗಳು ತಪ್ಪಬಹುದು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಬಳ್ಳಾರಿಯಲ್ಲಿ ನೀವು ತೆಗೆದುಕೊಂಡಾಗ, ಬಳ್ಳಾರಿಯಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ಅವರು ಸೋಲನ್ನು ಕಂಡಿದ್ದಾರೆ, ದೇವೇಂದ್ರಪ್ಪ ಅವರು ಹಾಲಿ ಸಂಸದರಿದ್ದಾರೆ, ಹೀಗಾಗಿ ಅವರಿಗೆ ಟಿಕೆಟನ್ನು ಕೊಡದೇನೆ ಶ್ರೀರಾಮುಲು ಅವರಿಗೆ ಟಿಕೆಟನ್ನು ಕೊಟ್ಟರೆ ಉತ್ತಮ ಎನ್ನುವಂಥ ಚರ್ಚೆ ಪಾರ್ಟಿ ನಾಯಕರಲ್ಲಿಯೂ ಆಗಿದೆ, ಕಾರ್ಯಕರ್ತರ ಲೆವೆಲ್ಲಿಯೂ ಕೂಡ ಆ ರೀತಿಯ ಒಂದು ಚರ್ಚೆ ಬಳ್ಳಾರಿಯಲ್ಲಿ ನಡೀತಾ ಇದ್ದಾವೆ. ಹೀಗಾಗಿ ಬಹುತೇಕ ದೇವೇಂದ್ರಪ್ಪ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡದೇನೆ ಶ್ರೀರಾಮುಲು ಅವರಿಗೆ ಟಿಕೆಟನ್ನು ಕೊಡುವ ಸಾಧ್ಯತೆ ಇದೆ. ಶ್ರೀರಾಮುಲು ಸಮುದಾಯದ ಪ್ರಮುಖ ನಾಯಕ, ಅವರು ಕೇವಲ ಬಳ್ಳಾರಿಯ ಮೇಲೆ ಮಾತ್ರ ಅಲ್ಲ, ಉಳಿದ ಸುತ್ತಮುತ್ತಲ ಜಿಲ್ಲೆಗಳ ಮೇಲೆಯೂ ತನ್ನ ಹಿಡಿತವನ್ನು ಮತ್ತು ರಾಜಕೀಯವಾಗಿ ಸಮುದಾಯದ ನಾಯಕ ಅಂತ ಹೇಳಿ ಗುರುತಿಸಿಕೊಂಡಿರುವುದರಿಂದ ಅದು ಪಾರ್ಟಿಗೆ ಒಂದು ಪ್ಲಸ್ ಆಗಬಹುದು ಎನ್ನುವಂಥದ್ದು ರಾಜಕೀಯ ಚರ್ಚೆ ಮತ್ತು ಬಿಜೆಪಿ ನಾಯಕರುಗಳ ಒಂದು ಅಭಿಮತ. ಈ ಕಾರಣಗಳಿಗೋಸ್ಕರ ಶ್ರೀರಾಮುಲು ಅವರಿಗೆ ಟಿಕೆಟನ್ನು ಈ ಬಾರಿ ಬಹುತೇಕ ಆ ಬಳ್ಳಾರಿಯಿಂದ ಲೋಕಸಭೆಗೆ ಕೊಡಬಹುದು ಎನ್ನುವಂಥದ್ದು ಪ್ರಾಥಮಿಕವಾಗಿ ಅಥವಾ ಪಾರ್ಟಿ ವಲಯದಲ್ಲಾಗಿರುವಂಥ ಚರ್ಚೆ. ಇನ್ನು ನೀವು ವಿಜಯಪುರಕ್ಕೆ ಬರೋದಾದರೆ ರಮೇಶ್ ಜಿಗಜಿಣಗಿ ಅವರು ತನಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಬಲವಾದ ಮನವಿಯನ್ನು ಮಾಡ್ತಾ ಇದ್ದಾರೆ. ನನಗೆ ಟಿಕೆಟನ್ನು ಕೊಡದೆ ಹೋದರೆ ನಾನು ಸಹಿಸಿಕೊಳ್ಳಲ್ಲ ಎನ್ನುವಂಥ ಶಬ್ದಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಹಾಲಿಯ ಸಂಸದರಿದ್ದಾರೆ ಮತ್ತು ಹಿರಿಯ ನಾಯಕರುಗಳು, ಅಲ್ಲಿ ಟಿಕೆಟನ್ನು ಅವರಿಗೆ ತಪ್ಪಿಸಿದರೆ ಯಾರಿಗೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ಸಹಜವಾಗಿ ಬರ್ತವೆ. ಗೋವಿಂದ ಕಾರಜೋಳರು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದಾರೆ. ಈ ಕಾರಣಗಳಿಗಾಗಿ ಗೋವಿಂದ ಕಾರಜೋಳರಿಗೆ ಎರಡನೇ ಆಪ್ಷನ್ ಇದೆ. ಒಂದು ವೇಳೆ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟನ್ನು ವಯಸ್ಸಿನ ಕಾರಣಕ್ಕೆ ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ವಿರೋಧಗಳು ಇರುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಒಂದು ದನಿಯನ್ನು ಗೂಡಿಸಿ ರಾಜ್ಯ ನಾಯಕರುಗಳ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಕೇಂದ್ರ ನಾಯಕರು ನಿರ್ಣಯವನ್ನು ಕೈಗೊಂಡರೆ ಬಹುತೇಕ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟನ್ನು ಕೊಡದೆ ಹೋದರೆ ಗೋವಿಂದ ಕಾರಜೋಳರವರು ತಾನೂ ಕೂಡ ಒಂದು ಆಕಾಂಕ್ಷೆ ಹೇಳುವುದನ್ನು ಪರೋಕ್ಷವಾಗಿ ನಾಯಕರುಗಳಿಗೆ ತಿಳಿಸಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾದಾಗ ಗೋವಿಂದ ಕಾರಜೋಳರ ಹೆಸರನ್ನು ಕೂಡ ದೆಹಲಿಗೆ ಕಳುಹಿಸಲಾಗಿದೆ, ಮತ್ತು ಮೊನ್ನೆ ನಡೆದಂಥ ಫ್ರೀ CBC ಸಭೆಯಲ್ಲಿಯೂ ಕೂಡ ಇದರ ಬಗ್ಗೆ ವಿಸ್ತೃತವಾದ ಒಂದು ಚರ್ಚೆಗಳು ರಾಜ್ಯ ನಾಯಕರುಗಳ ಜೊತೆ ಅಮಿತ್ ಶಾ ಮತ್ತು JP ನಡ್ಡಾ ಅವರು ಅರುಣ್ ಮಾಡಿದ್ದಾರೆ. ಹೀಗಾಗಿ ವಿಜಯಪುರಕ್ಕೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಆದರೆ ಹಾಲಿ ಸಂಸದರುಗಳಿಗೆ ಯಾರಿಗೆ ಟಿಕೆಟನ್ನು ತಪ್ಪಿಸಬೇಕು, ತಪ್ಪಿಸಿದರೆ ಆಗುವಂಥ ರಾಜಕೀಯ ಸಮಸ್ಯೆಗಳೇನು, ಆಗುವಂಥ ನಷ್ಟ ಏನು, ಲಾಭ ಏನು, ಇದೆಲ್ಲದರ ಬಗ್ಗೆಯೂ ಕೇಂದ್ರ ನಾಯಕರುಗಳ ಬಳಿ ಸ್ಪೆಷಲಿ ಅಮಿತ್ ಶಾ ಅವರ ಬಳಿ ಈ ಎಲ್ಲ ರಿಪೋರ್ಟ್ ಕಾರ್ಡ್ಗಳು ಇರ್ತವೆ. ಆದರೆ ರಾಜ್ಯ ನಾಯಕರು ಕೊಡುವಂಥ ಫೀಡ್ಬ್ಯಾಕ್ ಏನಿದೆ ಮತ್ತು ರಾಜ್ಯದಲ್ಲಿ ಆಗಿರುವಂಥ ವಿದ್ಯಮಾನಗಳಿರ್ಬೋದು, ಇದೆಲ್ಲವೂ ಕೂಡ ಒಂದು ಪ್ರಮುಖ ಘಟ್ಟವಾಗುತ್ತೆ ಟಿಕೆಟನ್ನು ಕನ್ಸಿಡರ್ ಮಾಡುವಾಗ. ಹೀಗಾಗಿ
ನಾಳೆ ಕೂಡ ಈ ಸಭೆ ಇದೆ, ಸಭೆಗೆ ಈಗಾಗಲೇ ರಾಜ್ಯ ನಾಯಕರುಗಳು ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಯಾರಿಗೆ ಟಿಕೆಟ್ ಎನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್ ಆಗಿದೆ. ಬೆಳಗಾವಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಸುರೇಶ್ ಅಂಗಡಿ ಅವರ ಪತ್ನಿ ಹಾಲಿ ಸಂಸದೆ ಇದ್ದಾರೆ ಮಂಗಳ ಅಂಗಡಿ, ಅವರಿಗೆ ಟಿಕೆಟನ್ನು ಕೊಡದೇ ಬೇರೆ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ರಮೇಶ್ ಜಾರಕಿಹೊಳಿ ಅವರಂಥ ಮನಸ್ಸಲ್ಲಿದೆ. ಮಂಗಳ ಅಂಗಡಿಯವರ ಕುಟುಂಬದವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥದ್ದು, ಅದು ಶ್ರದ್ಧಾ ಅಂಗಡಿಯವರಿಗೆ ಕೊಡ್ತಾರೆ, ಶ್ರದ್ಧಾ ಶೆಟ್ಟರ್ ಅವರಿಗೆ ಕೊಡ್ತಾರೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ. ಮಹೇಶ್ ಏನು ಕೌಟಗಿಮಠ ಅವರಿದ್ದಾರೆ, ಕೌಟಗಿಮಠ ಅವರು ಕೂಡ ಆಕಾಂಕ್ಷಿ ಇದ್ದಾರೆ, ರಮೇಶ್ ಕತ್ತಿ ಇದ್ದಾರೆ, ಯಡಿಯೂರಪ್ಪನವರು ರಮೇಶ್ ಕತ್ತಿಯ ಪರವಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಎರಡು ಮೂರು ಕ್ಷೇತ್ರಗಳಲ್ಲಿ ಈ ರೀತಿಯ ಒಂದು ಬಹಳ ವಿಸ್ತೃತವಾದ ಚರ್ಚೆಗಳಾಗ್ತಿದ್ದಾವೆ, ಅಂತಿಮವಾದ ನಿರ್ಣಯ ಆಗಿಲ್ಲ. ನಾಳೆ ಬಹುತೇಕ ಎಲ್ಲ ಕ್ಷೇತ್ರಗಳಿಗೆ ಅಭ್ಯರ್ಥಿ ಯಾರು ಯಾರಾಗ್ತಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಅರುಣ್, ಥ್ಯಾಂಕ್ ಯು ರವಿಶಿವರಾಮ್, ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.